ವೆಲ್ಕಮ್ ಬ್ಯಾಕ್. ಆಗಲೇ ಬೆಳಗಾವಿ ಬಗ್ಗೆ ನಾವು ಹೇಳ್ತಾ ಇದ್ವಿ ಬ್ರೇಕ್ ಲೀಡ್ ಕೊಡುವಂತ ಸಂದರ್ಭದಲ್ಲಿ. ಆ ಬೆಳಗಾವಿಯಲ್ಲಿ ಅಲ್ಲಿ ಪಕ್ಷಕ್ಕಿಂತಲೂ ವ್ಯಕ್ತಿ ಪ್ರತಿಷ್ಠೆ ಮುಖ್ಯವಾಗುತ್ತೆ, ಮತ್ತೆ ಕುಟುಂಬ ರಾಜಕಾರಣ. ಎಸ್ಪೆಷಲಿ ಬೆಳಗಾವಿಯಲ್ಲಿ ಎರಡು ಕುಟುಂಬಗಳಿಂದ ಟಿಕೆಟ್ಗೋಸ್ಕರ ಲಾಬಿ ನಡೆಯುತ್ತೆ. ಅಲ್ಲಿ ಇರೋದೆಲ್ಲ ಬರೀ ಕುಟುಂಬಗಳು, ಜೊಲ್ಲೆ ಫ್ಯಾಮಿಲಿ, ರಮೇಶ್ ಜಾರಕಿಹೊಳಿ ಫ್ಯಾಮಿಲಿ, ಅಂಗಡಿ ಫ್ಯಾಮಿಲಿ, ಪ್ರಭಾಕರ್ ಕೋರೆ ಫ್ಯಾಮಿಲಿ, ಅದರ ಜೊತೆಗೆ ಉಮೇಶ್ ಕತ್ತಿ ಫ್ಯಾಮಿಲಿ ಮತ್ತೆ ಮಾಮನಿ ಫ್ಯಾಮಿಲಿ. ಈಗ ಟಿಕೆಟ್ ಕೇಳ್ತಾ ಇರುವಂತದ್ದು ಅದೇ ರೀತಿಯಾಗಿ ಇರುವಂತದ್ದು. ಸ್ಪೆಷಲಿ ಹುಕ್ಕೇರಿ ಮತ್ತೆ ಸವದತ್ತಿ ಕ್ಷೇತ್ರ ಇತ್ತಲ್ಲ, ಆ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಅಲ್ಲಿ ಯಾರೇ ನಿಂತ್ಕೊಂಡ್ರು ಕೂಡ ಅಷ್ಟೇ, ಬಿಜೆಪಿ ಕ್ಯಾಂಡಿಡೇಟ್ ಅಂತೂ ವಿನ್ ಅಂತ ಒಂದ್ ಎರಡು ಸೀಟ್ ಪಕ್ಕ ಅನ್ನುವ ರೀತಿಯಲ್ಲ ಇರ್ತಾ ಇತ್ತು. ಬಟ್ ಈ 40 ವರ್ಷಗಳಿಂದ ಈ ಎರಡು ಫ್ಯಾಮಿಲಿಗಳು ಅವರವ್ರ ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸಿ. ಉಮೇಶ್ ಕತ್ತಿ ಫ್ಯಾಮಿಲಿ ಇದೆಯಲ್ಲ, 1985 2023 ಕೂಡ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿದ್ದಾರೆ. 2004 ಸಂದರ್ಭದಲ್ಲಿ ಮಾತ್ರ ಉಮೇಶ್ ಕತ್ತಿ ಅವರು ಸೋತಿದ್ದು. 8 ಬಾರಿ ಸತತವಾಗಿ ಆಯ್ಕೆ ಆಗಿದ್ದಂಥವ್ರು, ಅವ್ರ ತಂದೆ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಉಪಚುನಾವಣೆ ನಡೆಯುತ್ತೆ, ಅವತ್ತು ಆಯ್ಕೆ ಆಗಿ ಶುರುವಾದಂಥವ್ರು ಉಮೇಶ್ ಕತ್ತಿಯವರ ರಾಜಕೀಯ ಜೀವನ. ಎಲ್ಲ ಒಂದು ಸರ್ಕಾರ ಬಂದಂಥ ಟೈಮ್ನಲ್ಲೂ ಕೂಡ ಅವರು ಆಲ್ಮೋಸ್ಟ್ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥವ್ರು. ಈಗ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿಯವರು ಅವ್ರು ಕೇಳ್ತಾ ಇದ್ದಾರೆ, ನನಗೆ ಟಿಕೆಟ್ ಕೊಡಿ, ಇಲ್ಲಾಂದರೆ ಅವ್ರ ಮಗಂಗೆ ಟಿಕೆಟ್ ಕೊಡಿ ಅಂತ. ಆ್ಯಕ್ಚುಲಿ ಕಾಳ ಹಾಕಿತ್ತು ಇಲ್ಲಿ ಕಾಂಗ್ರೆಸ್ ಪಾರ್ಟಿಯವರು, ರಮೇಶ್ ಕತ್ತಿ ಅವ್ರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಮುಂದಾಗಿದ್ರು. ಈಗ ಆಲ್ರೆಡಿ ಹುಕ್ಕೇರಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ ABP ಪಾಟೀಲ್ ಅವರನ್ನು. ನೀವು ನಿಪ್ಪಾಣಿ ಕ್ಷೇತ್ರದಿಂದ ನಿಲ್ಲಿ, ನೆಕ್ಸ್ಟು ಚಿಕ್ಕೋಡಿ ಕ್ಷೇತ್ರದಿಂದ ನಿಮಗೆ ಲೋಕಸಭಾ ಒಂದು ಸ್ಥಾನವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ಆದರೆ ರಮೇಶ್ ಕತ್ತಿಯವರು ಒಪ್ಕೊಂಡಿಲ್ಲ, ಬೇಡವೇ ಬೇಡ, ಬಟ್ ನಾವು ವಿಧಾನಸಭೆಯಲ್ಲೇ ಇರ್ತೀವಿ, ಒಂದು ನನ್ನ ಅಣ್ಣನ ಮಗನಿಗೆ ಟಿಕೆಟ್ ಕೊಡಿ, ಇಲ್ಲ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಗೆಲ್ಲಬೇಕು ಅಂದರೆ ಆ ಒಂದು ಕ್ಷೇತ್ರದಲ್ಲಿ ಒಂದು ಅನುಕಂಪ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಸೊ ಅವ್ರ ಫ್ಯಾಮಿಲಿಗೆ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಸೌದತ್ತಿ ಕ್ಷೇತ್ರದ ಬಗ್ಗೆ ಹೇಳ್ಬೋಣ. ಆನಂದ್ ಮಾಮನಿ ನಿಧನದಿಂದ ಕ್ಷೇತ್ರ ತೆರವಾಗಿದೆ. ಈಗ ಎರಡೂ ಕುಟುಂಬಗಳಿಂದ ಕೂಡ ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಟಿಕೆಟ್ ಕೊಡಿ ಅಂತ BJPಯಲ್ಲಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ನೋಡೋಣ BJP ಇದಕ್ಕೆ ಯಾವ ತರ ಅಳ್ದು ಇಲ್ಲ ಅದಕ್ಕೆ ಒಪ್ಕೊಳ್ಳೇಬೇಕಾಗುತ್ತೆ ಶರ್ಮಿತಾ. ಯಾಕೆಂದ್ರೆ ಯಾವಾಗ್ಲೂ ಅನುಕಂಪ ಅನ್ನುವಂಥದ್ದನ್ನ ರಾಜಕಾರಣದಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಈ ಕ್ಷೇತ್ರದಲ್ಲೂ ಕೂಡ ಅಷ್ಟೇ. ನಾವು ಒಂದು ಈಗ ಎಕ್ಸಾಂಪಲ್ ತೆಗೆದುಕೊಂಡ್ಬಿಡೋಣ, ನಂಜನಗೂಡು ಕ್ಷೇತ್ರ ತಗೊಳ್ದಾದ್ರೆ ಧ್ರುವನಾರಾಯಣ ಸಾವನ್ನಪ್ಪದ್ರು, ಅಲ್ಲಿ ಪ್ರಬಲ ಅಭ್ಯರ್ಥಿ, ಪ್ರಬಲ ಆಕಾಂಕ್ಷಿ ಆಗಿದ್ದಂಥವ್ರು ಮಹಾದೇವಪ್ಪ ಅವರು. ಆದರೆ ಅನುಕಂಪ ಅನ್ನುವಂಥದ್ದು ವರ್ಕೌಟ್ ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆ ಮೇಲೆ ಧ್ರುವದರ್ಶನ್ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದು. ಸೊ ಹೀಗಾಗಿ ಸವದತ್ತಿ ಹುಕ್ಕೇರಿ ಇದೆಯಲ್ಲ, ಬೇರೆ ಈ ಹಿಂದೆ ಬೇಕಿದ್ರೆ ಅವರಿಬ್ಬರು ಕೂಡ ಇದ್ದಂಥ ಟೈಮ್ನಲ್ಲಿ ಯಾರಾದರೂ ಪೈಪೋಟಿ ಮಾಡಿದ್ದಿದ್ರೆ ಬೇಕಿದ್ರೆ ಚಿಂತನೆ ಬೇರೆ ಇರ್ತಿತ್ತೋ ಏನೋ. ಆದರೆ ಈಗ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಜನರ ಭಾವನೆಗಳನ್ನು ಯಾವುದೇ ಕಾರಣಕ್ಕೂ ಅದು ಓಟ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಜೊತೆಗೆ ನಾನು ಹಾಗೇನೆ ಪೃಥ್ವಿ ನಾಳೆ ಮತ್ತೆ 10 ಗಂಟೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾರೆ News18 ಜಾಲ ನಮ್ಮದು ಬಲ ನಿಮ್ಮದು.